ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಶೇರ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಪ್ಲೀಸ್ ಕಮೆಂಟ್ ಯುವರ್ ಒಪೀನಿಯನ್ ಭಾಗ ಎರಡು ಕರ್ನಾಟಕ ಯುದ್ಧಗಳು ಕ್ರಿಸ್ತಶಕ ಸಾವಿರದ ಏಳ್ನೂರ ನಲವತ್ತರಲ್ಲಿ ಮರಾಠರು ಕರ್ನಾಟಕದ ಮೇಲೆ ದಾಳಿ ಮಾಡಿ ನವಾಬ್ ದೋಸ್ತಾಲಿಯನ್ನು ಕೊಂದು ಅವನ ಅಳಿಯ ಚಂದಾ ಸಾಹೇಬ್ನನ್ನು ಸೆರೆಯಾಳಾಗಿಸಿಕೊಂಡರು ನಂತರ ದೋಸ್ತಾಲಿಯ ಮಗ ಸಪ್ತಾರಾಲಿ ಕೊಲೆಯಾದ ಇದರ ದುರ್ಲಾಭ ಪಡೆದ ಹೈದರಾಬಾದ್ ನಿಜಾಮ್ ಕರ್ನಾಟಕದ ಮೇಲೆ ದಾಳಿ ಮಾಡಿ ಸಪ್ತರಾಲಿಯ ಅಪ್ರಾಪ್ತ ಮಗನಾದ ಸೈಯದ್ ಮೊಹಮ್ಮದ್ನನ್ನು ಸಿಂಹಾನಸ ಸಿಂಹಾಸನದ ಮೇಲೆ ಕೂರಿಸಿದ ಮತ್ತು ಅನ್ವರುದ್ದೀನನ್ನು ರಾಜಪ್ರತಿನಿಧಿಯಾಗಿ ನೇಮಿಸಿದ ಕಾಲಕ್ರಮೇಣ ಸೈಯದ್ ಮೊಹಮ್ಮದ್ನ ಕೊಲೆಯಾಗಿ ಅನ್ವರುದ್ದೀನ್ ನವಾಬನಾಗಿ ಸ್ವಕುಟುಂಬದ ರಾಜಕೀಯಕ್ಕೆ ಗುರಿಯಾದ ಮೊದಲ ಕರ್ನಾಟಕ ಯುದ್ಧ ಸಾವಿರದ ಏಳ್ನೂರ ನಲವತ್ತಾರರಿಂದ ನಲವತ್ತೆಂಟು ಆಸ್ಟ್ರಿಯಾದ ಉತ್ತರಾಧಿಕಾರ ವಿಷಯವಾಗಿ ಸಾವಿರದ ಏಳ್ನೂರ ನಲವತ್ತರಲ್ಲಿ ಬ್ರಿಟಿಷ್ ಫ್ರೆಂಚರಿಗೆ ಯುದ್ಧವಾಯಿತು ಅದರ ಪರಿಣಾಮ ಭಾರತದಲ್ಲೂ ಕಂಡುಬಂತು ನೌಕಾಬಲದಲ್ಲಿ ಬಲಿಷ್ಠರಾದ ಇಂಗ್ಲಿಷರು ಫ್ರೆಂಚ್ ನೌಕೆಗಳನ್ನು ಹಿಂದೂ ಮಹಾಸಾಗರದಲ್ಲಿ ಸೆರೆ ಹಿಡಿದರು ಆಗ ಪಾಂಡಿಚೇರಿಯಲ್ಲಿದ್ದ ಫ್ರೆಂಚರ ಡೂಪ್ಲೆ ಬಂದು ಮದ್ರಾಸನ್ನು ವಶಪಡಿಸಿಕೊಂಡ ಆಗ ಬ್ರಿಟಿಷರು ನವಾಬ ಅನ್ವರುದ್ದೀನ್ ಸಹವಿತ್ತರು ಅನ್ವರ್ನ ಆಜ್ಞೆಯನ್ನು ಡೂಪ್ಲೆ ತಿರಸ್ಕರಿಸಿದ ಇದರಿಂದ ಕುಪ್ಪಿತನಾದ ನವಾಬ ಸೈನ್ಯವನ್ನು ಮದ್ರಾಸ್ಗೆ ಮುತ್ತಿಗೆ ಹಾಕಲು ಆದೇಶಿಸಿದ ಆದರೆ ಡೂಪ್ಲೆಯಿಂದ ಸೋಲಿಸಲ್ಪಟ್ಟ ತದನಂತರ ಯುರೋಪ್ನಲ್ಲಿ ಪ್ಯಾರಿಸ್ ಒಪ್ಪಂದ ಏರ್ಪಟ್ಟು ಆಸ್ಟ್ರಿಯಾ ಯುದ್ಧ ಕೊನೆಗಂಡಿತು ಭಾರತದಲ್ಲಿ ಫ್ರೆಂಚರು ಪುನಃ ಮದ್ರಾಸನ್ನು ಬ್ರಿಟಿಷರಿಗೆ ಹಸ್ತಾಂತರಿಸಿದರು ಎರಡನೇ ಕರ್ನಾಟಕ ಯುದ್ಧ ಸಾವಿರದ ಏಳ್ನೂರ ನಲವತ್ತೊಂಬತ್ತರಿಂದ ಸಾವಿರದ ಏಳ್ನೂರ ಐವತ್ನಾಲ್ಕು ಯುದ್ಧಕ್ಕೆ ಪ್ರಮುಖ ಕಾರಣ ಬ್ರಿಟಿಷರು ಮತ್ತು ಫ್ರೆಂಚರ ನಡುವಿನ ರಾಜಕೀಯ ಲಾಭ ಪಡೆಯಲು ಸ್ಥಳೀಯ ರಾಜರುಗಳಿಗೆ ಆಂತರಿಕ ವ್ಯವಹಾರಗಳಲ್ಲಿ ಕೈಹಾಕಲು ಪ್ರಾರಂಭಿಸಿದ್ದು ಇದಕ್ಕೆ ಬ್ರಿಟಿಷರ ಮೊದಲೇ ಹೆಜ್ಜೆ ಎಂಬಂತೆ ತಾಂಜಾವೂರಿನ ರಾಜ ಪ್ರತಾಪ್ ಸಿಂಗ್ ನ ವಿರುದ್ಧ ಪಿತೂರಿ ನಡೆಸಲು ಶಹಾಜಿಯ ಬೇಡಿಕೆಯಂತೆ ಅವನಿಗೆ ಸಹಾಯ ಹಸ್ತ ಚಾಚಿದರು ಸಹಾಯಕ್ಕೆ ಪ್ರತಿಯಾಗಿ ಶಹಾಜಿ ದೇವಿಕೋಟೆಯನ್ನು ಉಡುಗೊರೆಯಾಗಿ ನೀಡುವುದಾಗಿ ಬ್ರಿಟಿಷರಿಗೆ ಭಾಷೆ ಕೊಟ್ಟ ತಾಂಜಾವೂರಿನ ಮೇಲೆ ದಾಳಿ ಮಾಡಿದರು ಆದರೆ ವಶಪಡಿಸಿಕೊಳ್ಳಲು ವಿಫಲರಾದ ಬ್ರಿಟಿಷರು ಪ್ರತಾಪ್ ಸಿಂಗ್ನೊಡನೆ ಒಪ್ಪಂದ ಮಾಡಿಕೊಂಡರು ಅದರಂತೆ ರಾಜನು ಬ್ರಿಟಿಷರಿಗೆ ದೇವಿಕೊಟ್ಟೆ ಮತ್ತು ಸುತ್ತಲಿನ ಕೆಲ ಪ್ರದೇಶಗಳನ್ನು ಬಿಟ್ಟುಕೊಟ್ಟು ಇದರಿಂದ ಬ್ರಿಟಿಷರಿಗೆ ವಾರ್ಷಿಕ ಮೂವತ್ತಾರು ಸಾವಿರಗಳ ಲಾಭ ಪಡೆಯುವಂತಾಯಿತು ಮತ್ತು ಕಲಹಗಳ ರುವಾರಿ ಶಹಜಿಯನ್ನು ಮಹಾ ಮದ್ರಾಸ್ನಲ್ಲಿ ಇರಿಸಿ ಬ್ರಿಟಿಷರು ಆತನಿಗೆ ವಾರ್ಷಿಕ ನಾಲ್ಕು ಸಾವಿರ ರೂಪಾಯಿ ಕೊಡುವುದಾಗಿ ಪಂದ ಮಾಡಿಕೊಂಡರು ಸಾವಿರದ ಏಳ್ನೂರ ನಲವತ್ತೆಂಟರಲ್ಲಿ ಹೈದರಾಬಾದ್ ನಿಜಾಮನ ಮರಣ ನಂತರ ಫ್ರೆಂಚರಿಗೆ ಇಂಥದ್ದೇ ಒಂದು ಅವಕಾಶ ಏರ್ಪಟ್ಟಿತು ನಿಜಾಮ್ನ ಮಗ ನಾಸಿರ್ ಜಂಗ್ ಮತ್ತು ಮೊಮ್ಮಗ ಜಂಗ್ನ ನಡುವೆ ಕಲಹಗಳು ಉಂಟಾಗಿ ಜಂಗ್ ಮರಾಠರಿಂದ ಸಹಾಯ ಪಡೆಯುವ ಹೋದಾಗ ಅವನಿಗೆ ಚಂದಾಸಾಹೇಬ ಸಿಕ್ಕ ಇಬ್ಬರು ಸೇರಿ ಪ್ರಂಚರ ಡೂಪ್ಲೆಗೆ ಸಹಾಯ ಹಸಿ ಕೇಳಿದರು ಮೊದಲನೆಯದಾಗಿ ಡೂಪ್ಲೆ ಹಣ ನೀಡಿ ಮರಾಠರಿಂದ ಚಂದಾಸಾಹೇಬನನ್ನು ಬಿಡಿಸಿ ಜಂಗ್ ಸಹಾಯದೊಂದಿಗೆ ಕರ್ನಾಟಕ ಮೇಲೆ ದಾಳಿ ಮಾಡಿ ನವಾಬ ಅನ್ವರುದ್ದೀನನ್ನು ಕೊಂದು ಹಾಕಿದನು ನವಾಬನ ಮಗ ಮೊಹಮ್ಮದ್ ಅಲಿ ತಿರುಚನಾಪಳ್ಳಿಗೆ ಓಡಿ ಹೋಗಿ ಅಲ್ಲಿ ಆಶ್ರಯ ಪಡೆದ ಮೊಹಮ್ಮದ್ ಅಲಿ ನಾಸಿರ್ ಜಂಗ್ ನ ಸಹಾಯ ಬೇಡಿ ಬ್ರಿಟಿಷರೊಂದಿಗೆ ಕೂಡಿ ಡೂಪ್ಲೆ ಚಂದಾ ಸಾಹೇಬ ಹಾಗೂ ಜಂಗ್ನನ್ನು ಹೀನಾಯವಾಗಿ ಸೇ ಸೋಲಿಸಿದರು ಕ್ರಮೇಣ ಪಿತೂರಿಗಳಿಂದಾಗಿ ಜಂಗ್ ಹತ್ಯೆಗೀಡಾಗಿ ಜಂಗ್ ಹೈದರಾಬಾದ್ನ ನಿಜಾಮನಾದ ಚಂದಾ ಸಾಹೇಬ ತಿರುಚನಾಪಳ್ಳಿಗೆ ಮುತ್ತಿಗೆ ಹಾಕಲು ಸಹಾಯ ನೀಡಿದ ರಾಬರ್ಟ್ ಕ್ಲೈವ್ ಆರ್ಕಟ್ನ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಂಡು ಚಂದಾ ಸಾಹೇಬ್ನನ್ನು ತಾಂಜಾವೂರಿಗೆ ಪಲಾಯವಾಗುವಂತೆ ಮಾಡಿದ ಕ್ರಮೇಣ ಅಲ್ಲೇ ಚಂದಾ ಸಾಹೇಬಾ ಹತ್ಯೆಗೀಡಾದ ಎರಡನೇ ಕರ್ನಾಟಕ ಯುದ್ಧದಲ್ಲಿ ಅಧಿಕ ಪ್ರದೇಶಗಳು ಬ್ರಿಟಿಷ್ ಮತ್ತು ಫ್ರೆಂಚ್ ಸೇನೆಗೆ ದೊರೆತದ್ದಾದರೂ ಅದು ನಿರ್ಣಾಯಕವಾಗಿರಲಿಲ್ಲ ಆದರೆ ಬ್ರಿಟಿಷ್ ಮತ್ತು ಫ್ರೆಂಚ್ ತಮ್ಮ ರಾಜಕೀಯ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಇದು ಪ್ರಮುಖ ಪಾತ್ರವಾಯಿತು ಮೂರನೇ ಕರ್ನಾಟಕ ಯುದ್ಧ ಸಾವಿರದ ಏಳ್ನೂರ ಐವತ್ತೆಂಟರಿಂದ ಅರವತ್ತ್ಮೂರು ಯುರೋಪ್ನಲ್ಲಿ ಬ್ರಿಟಿಷ್ ಮತ್ತು ಫ್ರೆಂಚರಿಗೆ ಸಾವಿರದ ಏಳ್ನೂರ ಐವತ್ತ ಆರರಿಂದ ಸಾವಿರದ ಏಳ್ನೂರ ಅರವತ್ತ್ಮೂರರವರೆಗೆ ಸಪ್ತವಾರ್ಷಿಕ ಯುದ್ಧಗಳಿಂದಾಗಿ ಭಾರತದಲ್ಲಿ ಅದರ ಮೇಲಿನ ಪ್ರಭಾವ ಕಂಡುಬಂತು ಫ್ರೆಂಚ್ ಸರ್ಕಾರ ಬ್ರಿಟಿಷರ ಪ್ರಾಬಲ್ಯ ಮುರಿಯಲು ಕೌಂಡಿ ಲ್ಯಾಲಿಯನ್ನು ಗವರ್ನರ್ ಆಗಿ ಭಾರತಕ್ಕೆ ಕಳುಹಿಸಿಕೊಟ್ಟಿತು ಆತ ಬ್ರಿಟಿಷರ ಪೂರ್ವ ಕರಾವಳಿಯ ಪೋರ್ಟ್ ಸೇಂಟ್ ಡೇವಿಡನ್ನು ವಶಪಡಿಸಿಕೊಂಡನು ಮದ್ರಾಸ್ಗೆ ಮುತ್ತಿಗೆ ಹಾಕಲು ಮುಂದಾಗಿ ಅದರ ಸಹಾಯಕ್ಕಾಗಿ ಹೈದರಾಬಾದ್ನಲ್ಲಿದ್ದ ಫ್ರೆಂಚ್ನ ದಂಡನಾಯಕ ಕ್ಯಾಪ್ಟನ್ ಬಸ್ಸಿಯನ್ನು ಮದ್ರಾಸ್ಗೆ ಕರೆಸಿಕೊಂಡ ಇದರ ಲಾಭ ಪಡೆದ ಚಾಲಾಕಿ ಬ್ರಿಟಿಷರು ಸಂಪೂರ್ಣ ಹೈದರಾಬಾದನ್ನು ವಶಪಡಿಸಿಕೊಂಡರು ಸಾವಿರದ ಏಳ್ನೂರ ಅರವತ್ತರಲ್ಲಿ ಇಂಗ್ಲಿಷ್ ಸೇನಾನಿ ಐರ್ಕೂಟ್ನನ್ನು ವಾಂಡಿವಾಶ್ ಎಂಬಲ್ಲಿ ಫ್ರೆಂಚರ ಬಸ್ಸಿಯನ್ನು ಸೋಲಿಸಿ ಸೆರೆಹಿಡಿದನು ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಕೌಂಡಿ ಲಾಲಿ ಪಾಂಡಿಚೇರಿಯಲ್ಲಿ ಶರಣಾದನು ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಪ್ಯಾರಿಸ್ ಒಪ್ಪಂದದಂತೆ ಸಪ್ತವಾರ್ಷಿಕ ಯುದ್ಧಗಳು ಅಂತ್ಯವಾದವು ಒಪ್ಪಂದದ ಪ ಭಾಗವಾಗಿ ಬ್ರಿಟಿಷರು ಪಾಂಡಿಚೇರಿ ಚಂದ್ರನಾಗೂರ್ ಮತ್ತಿತರ ಪ್ರದೇಶಗಳನ್ನು ಫ್ರೆಂಚರಿಗೆ ಒಪ್ಪಿಸಿದರು ಈ ಯುದ್ಧದಲ್ಲಿ ಭಾರತದಲ್ಲಿ ಫ್ರೆಂಚರ ಅವನತಿಗೆ ಪ್ರಮುಖ ಕಾರಣವಾಯಿತು